ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆ ಬಹಳಷ್ಟು ತುಮಕೂರಿನಲ್ಲಿ ರಣರಂಗ ಆಗ್ತಾ ಇರುವಂಥದ್ದು ಮೂರು ಪಕ್ಷಗಳು ಕೂಡ ತನ್ನದೇ ಆದಂಥ ಶೈಲಿಯಲ್ಲಿ ತನ್ನದೇ ಆದಂಥ ಸಂಘಟನೆ ಮೂಲಕ ಜಿಲ್ಲೆಯನ್ನು ಭದ್ರಕೋಟೆ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಮೂರು ಪಕ್ಷಗಳು ಕೂಡ ಒಂದು ತಯಾರಿಯನ್ನು ನಡೆಸ್ತಾ ಇರುವಂಥದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಏನು ಒಂದು ಭಾರತ್ ಜೋಡೋ ಯಾತ್ರೆ ಮೂಲಕ ಆಗಿರ್ಬೋದು ಅನೇಕ ಸಮಾವೇಶಗಳ ಮೂಲಕ ತುಮಕೂರು ಜಿಲ್ಲೆಯನ್ನು ಭದ್ರಕೋಟೆ ಮಾಡಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮಾಜಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ರಣಕಹಳಿಯನ್ನು ಮುಳುಗಿಸ್ತಾ ಇರುವಂಥ ನೀವು ನೋಡ್ತಾ ಇದ್ರ ಅದರಲ್ಲೂ ಕೂಡ ಒಂದು ಬಹುಮುಖ್ಯವಾಗಿ ತುಮಕೂರು ಗ್ರಾಮಾಂತರದಿಂದ ಸ್ಪರ್ಧಿಸಿದಂತ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದಂತ ರಾಯಚಂದ್ರ ರವಿಕುಮಾರ್ ಅವರ ನಡೆ ಏನಾಗಿರ್ಬೋದು ಅನ್ನುವಂಥದ್ದು ಈಗಾಗಲೇ ಅಮೋಘ್ ಟಿವಿರಿ ವರದಿಗಳು ಬಂದು ಅವರು ಸ್ಪರ್ಧೆ ಅಂದ್ರೆ ಟಿಕೆಟ್ಗೆ ಒಂದು ಇದನ್ನು ಕೂಡ ಆಕಾಂಕ್ಷಿತರು ಕೂಡ ಇಲ್ಲ ಇವಾಗ ಮತ್ತೆ ಅರ್ಜಿಯನ್ನು ಕೂಡ ಸಲ್ಲಿಸಿಲ್ಲ ಅವರ ನಡೆ ಏನಾಗ್ಬೋದು ಅನ್ನುವಂಥದ್ದು ಬಹಳ ಒಂದು ಕುತೂಹಲ ಮೂಡಿಸಿತ್ತು ಆದ್ರೆ ರಾಯಚಂದ್ರ ರವಿಕುಮಾರ್ಗೆ ಈಗ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಜಿಲ್ಲೆಯಲ್ಲಿ ಒಂದು ಸ್ಥಾನವನ್ನ ಕೊಟ್ಟಿರುವಂತದ್ದು ಬನ್ನಿ ಸ್ವತಃ ರಾಯಚಂದ್ರ ರವಿಕುಮಾರ್ ಅವರೇ ಇದಾರೆ ಸರ್ ನಿಮ್ಮ ನಡೆ ಏನಾಗ್ಬೋದು ಅನ್ನುವಂಥದ್ದು ಕುತೂಹಲ ಇತ್ತು ಆದರೆ ಈಗ ಇದಕ್ಕಿದ್ದಾಗೆ ಈಗ ಒಂದು ಸ್ಥಾನವನ್ನು ಕೊಟ್ಟಿದ್ದಾರೆ ಹೇಗೆ ಅನ್ನಿಸ್ತಾ ಇದೆ ಸರ್ ಸಂತೋಷ ಆಗಿದೆ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ಈ ಚುನಾವಣಾ ಸಂದರ್ಭದಲ್ಲಿ ಜವಾಬ್ದಾರಿ ಹೆಚ್ಚಾಗಿದೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಕೆ ಪಿ ಸಿ ಸಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂ ಬಿ ಪಾಟೀಲ್ರವರು ಶಿವಕುಮಾರ್ ಸರ್ ಮತ್ತು ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಸಿದ್ದರಾಮಯ್ಯವರಿಗೆ ಈ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಜವಾಬ್ದಾರಿ ಹೆಚ್ಚಾಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಸರ್ ಒಂದು ಕಾಂಗ್ರೆಸ್ ಪಕ್ಷ ಈ ಮುಂಚೆ ಬಹಳಷ್ಟು ಒಂದು ಸಂಘಟನೆಯಲ್ಲಿ ಹಿಂದುಳಿದಿತ್ತು ಆದರೆ ಜಿಲ್ಲೆಯಲ್ಲಿ ಈಗ ಭಾಳಷ್ಟು ಮುಂಚೂಣಿಯಲ್ಲಿ ಹೋಗ್ತಾ ಇದೆ ತುಮ್ಕೂರು ಗ್ರಾಮಾಂತರಕ್ಕೆ ನೀವು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದರಿ ಈಗ ಕಾಂಗ್ರೆ ಈಗ ಆ ರೀತಿಯಾಗಿ ಶಾಸಕ ಸ್ಥಾನಕ್ಕೆ ಅರ್ಜಿ ಸಲ್ಲಿಸಿಲ್ಲ ಮತ್ತು ಈಗ ನಿಮ್ಮ ರಾಜಕೀಯ ನಡೆಯೇನು ಸರ್ ಆ ರೀತಿ ಇಲ್ಲ ವಿಶೇಷ ಸಂದರ್ಭದಲ್ಲಿ ಹಿರಿಯ ನಾಯಕರ ಒತ್ತಾಸೆ ಮಾ ಒತ್ತಾಸೆ ಮೇರೆಗೆ ಸ್ಪರ್ಧೆ ಮಾಡಿದ್ದೆ ಸಂಘಟನೆ ಏನು ಸೂಚನೆ ಕೊಡುತ್ತೆ ಆ ಕೆಲಸ ಮಾಡೋರು ಹಾಗಾಗಿ ಕಳಿಸತಿ ಸ್ಪರ್ಧೆ ಮಾಡಿದ್ದೆ ಈ ಬಾರಿ ಪಕ್ಷದ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು ಅನ್ನೋ ಜವಾಬ್ದಾರಿ ವಹಿಸಿದ್ದಾರೆ ಹಾಗಾಗಿ ಬಿ ಜೆ ಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ದುರಾಡಳಿತ ಕಳೆದ ಐದು ವರ್ಷದಲ್ಲಿ ಸಿದ್ದರಾಮಯ್ಯತ್ತು ಸರ್ಕಾರದ ಯೋಜನೆಗಳನ್ನ ಜನಕ್ಕೆ ಮುಟ್ಟಿಸೋದು ದುರಾಡಳಿತನ ಜನಕ್ಕೆ ಪ್ರಚಾರ ಮಾಡಿಸುವಂಥ ಜವಾಬ್ದಾರಿ ನನ್ನ ಮೇಲೆ ವಹಿಸಿದ್ದಾರೆ ಅದನ್ನು ವಾಚ ಮನ್ಸ ಎಲ್ಲ ಜಿಲ್ಲಾ ನಾಯಕರ ಮಾರ್ಗದರ್ಶನ ಮೇನೆಗೆ ಕಾರ್ಯಕರ್ತರ ಸಹಭಾಗಿತ್ವದಲ್ಲಿ ಆ ಕೆಲಸ ಮಾಡ್ತೀನಿ ಮತ್ತು ಸಂಘಟನೆ ಏನು ಸೂಚನೆ ಕೊಡುತ್ತೆ ನಾಯಕರು ಏನು ಸೂಚನೆ ಕೊಡ್ತಾರೆ ಅದನ್ನು ನಾವು ಕೆಲಸ ಮಾಡ್ತೀವಿ ಅದೇ ನಮ್ಮ ನೆಡೆ ಸರ್ ಈಗ ಒಂದು ಶಾಸಕ ಸ್ಥಾನ ತಮಗೆ ಆಸೆ ಇರಲಿಲ್ವಾ ಶಾಸಕ ಸ್ಥಾನ ಆಗಬೇಕಾಗಿತ್ತು ಶಾಸಕರಾಗಬೇಕು ಅನ್ನೋಂಥ ಆಸೆ ಇರಲಿಲ್ವಾ ರಾಜೇಂದ್ರವರು ಅದು ಸಂಘಟನೆ ನಿರ್ಧಾರ ಯಾವ ಕಾರ್ಯಕರ್ತನ ಶಾಸಕನ ಮಾಡಬೇಕು ಸಂಸದರು ಮಾಡಬೇಕು ಜನಪ್ರತಿನಿಧಿ ಮಾಡಬೇಕು ಪಕ್ಷ ಸಂಘಟನೆ ತೊಡಗಿಸ್ಕೋಬೇಕು ಅನ್ನೋದು ಕಾಂಗ್ರೆಸ್ನ ಹಿರಿಯರ ಅನುಭವದ ಹಿರಿಯರ ಕಾ ಸಂಘಟನೆ ತೀರ್ಮಾನ ಆ ನಿಟ್ಟಿನಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಾನು ಚುನ ಮೂರು ಚುನಾವಣೆಯೂ ಸ್ಪರ್ಧೆ ಮಾಡಿದ ಅನುಭವ ಇದೆ ಮತ್ತು ಸಂಘಟನೆ ಹಿರಿಯರು ಏನು ಹೇಳ್ತಾರೆ ಅದನ್ನು ನಾವು ಪಾಲಿಸ್ತಾ ಇದ್ದೀವಿ ಸರ್ ಒಂದು ಈಗ ಇದರಿಂದ ರಾಯಚಂದ್ರ ರವಿ ಅವರ ರಾಜಕೀಯ ಮುನ್ನಡೆ ಆಯಿತಾ ಹಿನ್ನಡೆ ಆಯಿತಾ ಅಂತ ನಾವು ಸಾಮಾನ್ಯ ಕುಟುಂಬದಿಂದ ಅಂತ ಬಂದಂಥ ಒಬ್ಬ ಸಣ್ಣ ಹಿಡುವಳಿದಾರರ ಮಗನಿಗೆ ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಕಳೆದ ಬಾರಿ ಚುನಾವಣೆಗೆ ಎಲ್ಲರಿಗೂ ಅಚ್ಚರಿಯಂತೆ ಸ್ಪರ್ಧೆ ಮಾಡೋಕ್ಕೆ ಸೂಚನೆ ಕೊಟ್ಟಿದ್ದರು ಅದನ್ನು ಶಿರ್ಸಾ ವಹಿಸಿ ಕಾಯವಾಚ ಮನಸ ಶಕ್ತಿ ಮೀರಿ ನಾನು ನಿರ್ವಹಿಸಿದ್ದೆ ಈಗ ಅದೇ ರೀತಿ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಕೆಲಸ ಮಾಡ್ತೀನಿ ಇನ್ನು ಇಲ್ಲಿಗೆ ರಾಜಕೀಯ ನಿಂತಿಲ್ಲ ನನಗಿನ್ನೂ ವಯಸ್ಸು ಇಪ್ಪತ್ತು ಮೂವತ್ತೊಂಬತ್ತು ವರ್ಷ ಸಂಘಟನೆ ಪಕ್ಷ ನಿಷ್ಠೆಯಿಂದ ದುಡಿದ್ರೆ ಇವತ್ತು ಎ ಎ ಸಿ ಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಜ್ವಲಂತ ನಿದರ್ಶನಗಳಿದ್ದಾವೆ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ದುಡ್ದವ್ರನ್ನೆಂದೂ ಪಕ್ಷ ಕೈ ಬಿಡಲ್ಲ ಅಂತ ಹಾಗಾಗಿ ನನಗಿನ್ನೂ ಪಕ್ಷದಲ್ಲಿ ಕೆಲಸ ನಿರ್ವಹಿಸ್ದಲೇ ಬಂದ ತಕ್ಷಣವೇ ನನಗೆ ಬಿ ಫಾರಂ ಕೊಟ್ಟರು ಪ್ರತಿ ಪಕ್ಷ ಕೆಲಸ ಮಾಡೋಕ್ಕೆ ಹೇಳುತ್ತೆ ಕೆಲಸ ಮಾಡ್ತೀನಿ ಮುಂದಿನ ದಿವಸದಲ್ಲಿ ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀವಿ ನಮ್ಮ ಗುರಿ ಇರೋದು ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಜಿಲ್ಲೆಯಿಂದ ಅತಿ ಹೆಚ್ಚು ಸ್ಥಾನ ಗಳಿಸ್ಬೇಕು ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋದು ನಮ್ಮದ್ರೆ ಯಾವುದು ಗೊಂದಲ ಇಲ್ಲ ಭಿನ್ನಾಭಿಪ್ರಾಯ ಇರೋಲ್ಲ ಪಕ್ಷ ಏನು ಸೂಚನೆ ಕೊಡುತ್ತೋ ಆ ಕೆಲಸ ಮಾಡ್ತೀವಿ ನಾವು ಸರ್ ಒಂದು ಈ ಒಂದು ಸ್ಥಾನ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಒಂದು ತುಮಕೂರು ಗ್ರಾಮಾಂತರದಲ್ಲಿ ಕಾಂಗ್ರೆಸ್ ಯಾವ ಸ್ಥಾನದಲ್ಲಿದೆ ಸಂಘಟನೆಯಲ್ಲಿ ಯಾವ ರೀತಿ ಹಿಂದುಳಿದಿದೆ ಮತ್ತೆ ಚಿಕ್ಕನಹ್ನಳ್ಳಿಯಲ್ಲಿ ಯಾವ ರೀತಿ ಹಿಂದುಳಿದಿದೆ ತಿಪ್ಪೂರ್ನ ತಿೂರಿನಲ್ಲಿ ಈಗಾಗಲೇ ಮಾಜಿ ಶಾಸಕರಿದ್ದರು ಈ ಮಾಜಿ ಶಾಸಕರಿದ್ದಾರೆ ಹಿಂದೆ ಗೆದ್ದಿದ್ರು ಈ ರೀತಿ ಅನೇಕ ಒಂದು ಕೆಲವೊಂದು ಕ್ಷೇತ್ರಗಳಲ್ಲಿ ಜ್ವಲಂತ ಸಮಸ್ಯೆ ಇದೆ ಸಂಘಟನೆ ಬೆಳಿಬೇಕಾಗಿದೆ ಅಭ್ಯರ್ಥಿ ಕೊಡುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಪ್ರಚಾರವನ್ನು ಮಾಡುವ ನಿಟ್ಟಿನಲ್ಲಿ ಭಾಳಷ್ಟು ಪರಿಶ್ರಮವನ್ನು ಹಾಕಬೇಕಾಗಿದೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಕಳೆದ ಚುನಾವಣೆಯಲ್ಲಿ ಇಂದಿನ ತಪ್ಪು ತಪ್ಪುಗಳನ್ನ ತಿದ್ಕೊಂಡು ಅದರ ಅನುಭವದ ಆಧಾರದ ಮೇಲೆ ಭವಿಷ್ಯದಲ್ಲಿ ಏನು ತೀರ್ಮಾನ ತೆಗೆದುಕೋಬೇಕೋ ಅದನ್ನು ತೀರ್ಮಾನ ತೆಗೆದುಕೊತೀವಿ ಇದು ಸಂಘಟನೆ ರಾಜಕೀಯ ನಿರ್ಧಾರಗಳು ನಿರಂತರ ಒಂದು ಸಲ ಪ್ಲಸ್ ಆಗುತ್ತೆ ಒಂದು ಸಲ ಮೈನಸ್ ಆಗುತ್ತೆ ನೀವು ಹೇಳಿದ್ದು ಅದೆಲ್ಲ ಸತ್ಯ ಅದಕ್ಕೆ ಈ ಚುನಾವಣೆಯಲ್ಲಿ ಉತ್ತರ ಕಂಡಿಟ್ಕೊತೀವಿ ನಾನು ಕಳೆದ ಚುನಾವಣೆಯಲ್ಲಿ ಓಡಾಡಿ ನನ್ನ ಅನುಭವನೂ ಸಹ ಗ್ರಾಮಾಂತರಕ್ಕೆ ದಾರಿ ಇರಿತೀವಿ ತಿಪ್ಪೂರು ಬಲಿಷ್ಠವಾಗಿದೆ ಸಂಘಟನೆ ಚಿಕ್ಕನಾಗ್ನೇಳು ನಲವತ್ತೆಂಟು ಸಾವಿರ ಹೋರಾಟ ನಲವತ್ತೆಂಟು ಸಾವಿರ ಮತ ಮತದ ಮತದಾನ ಬಲಿಷ್ಠವಾಗಿದೆ ಸಂಘಟನೆ ಹಾಗಾಗಿ ಒಂದೊಂದು ಚುನಾವಣೆಯಿಂದ ಚುನಾವಣೆಗೆ ಜ ಕಾರ್ಯಕರ್ತರ ಹುಮ್ಮಸ್ಸು ಹೆಚ್ಚಾಗುತ್ತೆ ಮತದಾರರ ನಿರ್ಧಾರಗಳು ಬದಲಾವಣೆ ಆಗ್ತಿರ್ತವೆ ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿವಸದಲ್ಲಿ ಕಾರ್ಯತಂತ್ರ ರೂಪಿಸ್ತೀವಿ ಸರ್ ಒಂದು ಗುಬ್ಬಿ ತಾಲೂಕಿನಲ್ಲಿ ಈಗಾಗಲೇ ಎಸ್ ಎಸ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಬರುವ ನಿಟ್ಟಿನಲ್ಲಿ ಇದ್ದಿದ್ದಾರೆ ಮತ್ತು ತುರುವೇಕೆರಲ್ಲಿ ವೆಮಲ್ ಕಾಂತರಾಜ್ ಅವರು ಜೆ ಡಿ ಎಸ್ನಿಂದ ಬಂದಿದ್ದಾರೆ ಇಬ್ಬರೂ ಕೂಡ ಜೆ ಡಿ ಎಸ್ನಿಂದ ಈಗ ಕಾಂಗ್ರೆಸ್ಗೆ ಬರುವಂಥ ನಿಟ್ಟಿನಲ್ಲಿ ಸಾಕ್ತಾ ಇರುವಂಥದ್ದು ಈಗ ಒಂದು ಕಡೆ ಗುಬ್ಬಿನಲ್ಲಿ ಕಾಂಗ್ರೆಸ್ ಮೂಲ ಕಾಂಗ್ರೆಸ್ಸಿಗರು ಈಗ ಅವರಿಗೆ ಟಿಕೆಟ್ ಕೊಡೋದು ಬೇಡ ನಾವಿಲ್ಲಿ ಕಷ್ಟಪಟ್ಟಿದ್ದೀವಿ ಈ ರೀತಿಯಾದಂಥ ಸಮಸ್ಯೆಗಳನ್ನ ಯಾವ ರೀತಿ ಎದುರಿಸ್ತಾ ಹೋಗ್ತಿರೋ ಸರ್ ಈಗ ತುರುವೇಕೆರೆಯಲ್ಲಿ ಅದೇ ಸ್ಥಿತಿ ಇತ್ತು ಈಗೆಲ್ಲ ಸಮಸ್ಯೆ ಬಗೆಹರಿದಿದೆ ಗುಬ್ಬಿದು ಅವರೇನು ಬರ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಬಟ್ ಸಣ್ಣ ಪುಟ್ಟ ಗೊಂದಲಗಿತ್ತು ಅದು ಬಗೆಹರಿಯುತ್ತೆ ಕಾಂಗ್ರೆಸ್ಗೆ ದೊಡ್ಡ ಇತಿಹಾಸ ಇದೆ ಅನುಭವವುಳ್ಳ ರಾಜಕಾರಣಿಗಳಿದ್ದಾರೆ ಜಿಲ್ಲೆಯಲ್ಲಿ ಹಿರಿಯರಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅಂತ ಹಿರಿಯರಿದ್ದಾರೆ ಇದನ್ನೆಲ್ಲ ನಿಭಾಯಿಸ್ತೀವಿ ಒಂದು ಪೊಲಿಟಿಕಲ್ ಪಾರ್ಟಿಲಿ ಆಂತರಿಕ ಪ್ರಜಾಪ್ರಭುತ್ವ ಇರೋ ಕಡೆ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಪಕ್ಷದ ಚೌಕಟ್ಟಿನಲ್ಲಿ ಮುಕ್ತ ಸ್ವಾತಂತ್ರ್ಯ ಇದೆ ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಸರ್ವಾಧಿಕಾರಿ ಧೋರಣೆ ಇಲ್ಲ ಹಾಗಾಗಿ ಅವರ ಭಾವನೆಗಳನ್ನ ವ್ಯಕ್ತಪಡಿಸಿದ್ದಾರೆ ಕುಂತು ಚರ್ಚೆ ಮಾಡಿ ಕನ್ಕ್ಲೂಷನ್ ತರ್ತೀವಿ ಸಂಘಟನೆಯಿಂದ ಉಬ್ಬಿ ಈ ಸ ಈ ಬಾರಿ ಗೆಲ್ತೀವಿ ಕಾಂಗ್ರೆಸ್ ಸರ್ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಆಕಾಂಕ್ಷಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಟಿಕೆಟ್ ಆಕಾಂಕ್ಷಿಗಳಿಗೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರಿಗೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ ಆಸೆ ವ್ಯಕ್ತಪಡಿಸೋದು ಆ ನಿಟ್ಟಿನಲ್ಲಿ ಕೆಲಸ ಮಾಡೋದು ಮುಕ್ತ ಸ್ವಾತಂತ್ರ್ಯ ಇದೆ ಎಲ್ಲರಿಗೂ ಗೊತ್ತು ಒಬ್ಬರಿಗೆ ಟಿಕೆಟ್ ಕೊಡೋದು ಅದು ಜಾತಿ ಮಾನದಂಡ ಇರ್ಬೋದು ಸಾಮಾಜಿಕ ನ್ಯಾಯದ ಮಾನದಂಡ ಇರ್ಬೋದು ಅನುಭವ ವಯಸ್ಸು ಬೇರೆ ಬೇರೆ ಕಾರಣಗಳಿಗೆ ಚುನಾವಣೆಯಲ್ಲಿ ಟಿಕೆಟ್ ಕೊಡ್ತಾರೆ ಕೆಲವು ನಿಷ್ಠಾವಂತರಿಗೂ ಕೆಲವೊಂದು ಸತಿ ಅನ್ಯಾಯ ಆಗುತ್ತೆ ಕೆಲವೊಂದು ಸತಿ ಬೇರೆ ಬೇರೆ ಕಾರಣಕ್ಕೂ ಹೊಸೊಬ್ರಿಗೂ ಸಿಗುತ್ತೆ ಹಳಬರಿಗೂ ಸಿಗುತ್ತೆ ಅದು ರಾಜ್ಯದ ಜಿಲ್ಲೆಯ ಆ ಚುನಾವಣೆ ಸಂದರ್ಭದ ನಿರ್ಧಾರ ಬಟ್ ಚುನಾವಣೆ ಕೆಲಸ ಮಾಡಬೇಕು ಕಾಂಗ್ರೆಸ್ ಚಿಹ್ನೆ ಬದಲಾಗಲ್ಲ ಪಕ್ಷ ಬದಲಾಗಲ್ಲ ಈ ಚುನಾವಣೆಯಲ್ಲಿ ನಿರಂತರವಾಗಿರುತ್ತೆ ಹಾಗಾಗಿ ನಾನೆಲ್ಲ ಆಕಾಂಕ್ಷಿಗಳಲ್ಲಿ ವಿನಂತಿ ಮಾಡೋದೇನು ಅಂದರೆ ಕಾಂಗ್ರೆಸ್ನ ಸಂಘಟನೆ ಮಾಡೋ ಕಡೆ ಗಮನ ಕೊಡೋಣ ಯಾರಿಗೆ ಏನು ಅನ್ನೋದು ಪಕ್ಷ ನಿರ್ಧಾರ ಮಾಡುತ್ತೆ ಒಗ್ಗಟ್ಟಾಗಿ ಚುನಾವಣೆ ಗೆದ್ದರೆ ಮುಕ್ತ ಅವಕಾಶ ಇದೆ ನಮ್ಮ ಸರ್ಕಾರ ಬಂದಾಗ ನಿಗಮ ಮಂಡಳಿ ಜವಾಬ್ದಾರಿಗಳಿರ್ಬೋದು ಸರ್ಕಾರ ಸೇವೆ ಮಾಡೋದಕ್ಕೆ ನೂರಾರು ಜವಾಬ್ದಾರಿಗಳಿರುತ್ತೆ ನಮ್ಮ ಸರ್ಕಾರ ಇದ್ದಾಗ ನಮ್ಮ ಎಲ್ಲ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸಮಸ್ಯೆಗೆ ಬಗೆಹರಿಸ್ಬೋದು ಮತ್ತು ಅಂದುಕೊಂಡಂತೆ ಏನು ಅಂದ್ಕೊಂಡಿದ್ದನ್ನೆಲ್ಲ ಸಾಕಾರಗೊಳಿಸ್ಬೋದು ಹಾಗಾಗಿ ಎಲ್ಲ ಆಕಾಂಕ್ಷಿಗಳಲ್ಲಿ ವಿನಂತಿ ಮಾಡೋದಿಷ್ಟೇ ಒಗ್ಗಟ್ಟನ್ನು ಪಕ್ಷದ ಪ್ರದರ್ಶನ ಮಾಡಬೇಕು ಚುನಾವಣೆಗೆ ಎಲ್ಲ ಕಡೆ ಗಮನ ಕೊಡಬೇಕು ಅಂತ ಈ ಮೂಲಕ ಎಲ್ಲ ಆಕಾಂಕ್ಷಿಗಳಲ್ಲಿ ವಿನಂತಿ ಮಾಡ್ತೀನಿ ಸರ್ ಕೊನೆಯ ಪ್ರಶ್ನೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿದ್ದೀರಾ ಈಗ ಇದಾದ ಮೇಲೆ ಈಗ ಯಾವ ಅಸ್ತ್ರವನ್ನು ಇಟ್ಕೊಂಡು ತುಮಕೂರು ಜಿಲ್ಲೆಯಲ್ಲಿ ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ರ ಕೊನೆಯ ಪ್ರಶ್ನೆ ಅಸ್ತ್ರ ಇಷ್ಟೇ ಸತ್ಯ ಸತ್ಯವಾಗಿ ಕಾಂಗ್ರೆಸ್ ಕಳೆದ ಐದು ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಏನು ಯೋಜನೆಗಳು ತಂದಿದೆ ಅದನ್ನು ಸರಿಯಾಗಿ ಎಲ್ಲ ಮತದಾರಿಗೆ ಮನದಟ್ಟು ಮಾಡೋದು ಏನು ಬಿ ಜೆ ಪಿಯ ಎಂಟು ವರ್ಷದ ದುರಾಡಳಿತ ಆಯಿತೋ ಸುಳ್ಳಿನ ಕಂತೆ ಸುಳ್ಳಿನ ಸರಮಾನೆ ಹೇಳಿ ಒಂದು ಭ್ರಮಾಲೋಕ ಸೃಷ್ಟಿ ಮಾಡೈತೆ ಜನಸಾಮಾನ್ಯರ ಜೀವನ ತತ್ತರಿಸೋಯತೆ ಜನಕ್ಕೂ ಅದನ್ನು ತಿಳುವಳಿಕೆ ಮೂಡಿಸಿ ಜಾಗೃತಿ ಮೂಡಿಸೋದೇ ನಮ್ಮ ಅಸ್ತ್ರ ಬೇರೆ ಏನು ಅಸ್ತ್ರ ಇಲ್ಲ ಇದೇ ನಮ್ಮ ಅಸ್ತ್ರ ಜನಕ್ಕಿದು ಮನದಟ್ಟಾಗುತ್ತೆ ಈ ಚುನಾವಣೆಯಲ್ಲಿ ಬದಲಾವಣೆ ಬಯಸ್ತಾರೆ ಅನ್ನೋ ವಿಶ್ವಾಸದೊಂದಿಗೆ ಕಾರ್ಯಕರ್ತರ ಒಗ್ಗಟ್ಟಿನೊಂದಿಗೆ ಹುರಿದುಂಬಿಸ್ಕೊಂಡು ಚುನಾವಣೆ ಎದುರಿಸೋದೇ ನಮ್ಮ ಅಸ್ತ್ರ ಓಕೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ನನ್ನ ಕಾಂಗ್ರೆಸ್ ಆಯ್ಕೆ ಮಾಡಿದ್ದೆ ನನ್ನ ಪರಿಶ್ರಮಕ್ಕೆ ತಕ್ಕ ಒಂದು ಫಲವನ್ನು ಕೊಟ್ಟಿದೆ ಅನ್ನುವಂಥದ್ದು ರಾಯಚಂದ್ರ ರವಿಕುಮಾರ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ಜತೆ ಗಜೇಂದ್ರ ಮೋಕ್ ಟಿವಿ ತುಮಕೂರು